ಇತಿಹಾಸ ಪ್ರಸಿದ್ಧ ಬೈಂದೂರು ತಗ್ಗರ್ಸಯ್ಯ ಶ್ರೀ ಮಹಾಲಿಂಗೇಶ್ವರ ದೇವಳದ ನೂತನ ಸುತ್ತುಪೌಳಿ ಸಮರ್ಪಣೆ ಸೇರಿದಂತೆ ಇತರ ಧಾರ್ಮಿಕ ಕಾರ್ಯಕ್ರಮಗಳು ಜೂನ್ 5 ರಿಂದ ಜೂನ್ 8 ರ ತನಕ ನಡೆಯಲಿದೆ. ನೂತನ ಸುತ್ತುಪೌಳಿ ಸಮರ್ಪಣೆ, ನೂತನ ಬಿಂಬ ಪ್ರತಿಷ್ಠೆ, ಜೀವ ಕಲಶಾಭಿಷೇಕ, ಬಿಂಬ ಪುನಃ ಪ್ರತಿಷ್ಠೆ, ಆಶ್ಲೇಷ ಬಲಿ, ಬ್ರಹ್ಮ ಕುಂಭಾಭಿಷೇಕ ಹಾಗೂ ಮಹಾ ಅನ್ನ ಸಂತರ್ಪಣೆ ಸೇರಿದಂತೆ ಮತ್ತಿತರ ಕಾರ್ಯಕ್ರಮಗಳು ಶ್ರೀ ಕ್ಷೇತ್ರದಲ್ಲಿ ನಡೆದವು. ಈ ಹಿನ್ನೆಲೆಯಲ್ಲಿ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಬಸರೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಬಿ ಅಪ್ಪಣ್ಣ ಹೆಗಡೆ ಅವರು ಉದ್ಘಾಟನಾ ಮಾತುಗಳನ್ನು ಆಡಿದರು. ಇಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದನ್ನ ಲೋಕಾರ್ಪಣೆ ಮಾಡತಕ್ಕಂತ ಅವಕಾಶವನ್ನ ನನಗೆ ಕೊಟ್ಟದಕ್ಕಾಗಿ ಮೊದಲನೇದಾಗಿ ಶ್ರೀಯುತ ನಾರಾಯಣ ಹೆಗಡೆಯವರಿಗೆ ಹಾಗೂ ತಗ್ಗರ್ಸೆ ಕುಟುಂಬದವರಿಗೆ ಹಾಗೂ ಈ ಊರಿನ ಸಮಸ್ತ ಭಕ್ತರಿಗೆ ನಾನು ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಸಾಮಾನ್ಯವಾಗಿ ನಮಗೆ ಭಗವಂತನ ಬಗ್ಗೆ ಕಲ್ಪನೆ ಇದೆ, ಯಾವುದು ಕೆಟ್ಟದು ಯಾವುದು ಒಳ್ಳೆಯದು ಎನ್ನುವಂತ ತಿಳುವಳಿಕೆ ನಮಗಿದೆ. ಅದನ್ನ ಸಮರ್ಥವಾಗಿ ಉಪಯೋಗಿಸುವಲ್ಲಿ ನಾವು ಈಗೀಗ ಹಿಂದೆ ಬೀಳ್ತಾ ಇರುವುದರಿಂದಲೇ ಈಗ ಈ ಒಂದು ದೇಶದಲ್ಲಿ ಅಥವಾ ಈ ಪ್ರಪಂಚದಲ್ಲಿ ಅನೇಕ ನಾವು ನಿರೀಕ್ಷೆ ಮಾಡದೇ ಇರತಕ್ಕಂತ ಅಲ್ಲೋಲ ಕಲ್ಲೋಲಗಳು ಆಗ್ತಾ ಇದೆ. ಬಹುಶಃ ನನಗೆ ತಿಳಿದಂತೆ ಸುಮಾರು ನನಗೀಗ 88 ವರ್ಷ ಪ್ರಾಯ, ನನಗೆ ಬುದ್ಧಿ ಬಂದಿರತಕ್ಕಂತ ಸಂದರ್ಭದಿಂದ ಹಿಡಿದ್ರೆ ಬಹುಶಃ ಈ ವರ್ಷ ನೀರಿನ ಕ್ಷಾಮ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಬಂದಿರುವುದು ಭಗವಂತನ ಬಗ್ಗೆ ನಮಗೆ ಆಗಿದೆ ಇರ್ತಕ್ಕಂತ ಪ್ರೀತಿ ವಿಶ್ವಾಸಗಳು ಕಡಿಮೆಯಾಗುವುದರೊಂದಿಗೆ ನಾವು ಅಲ್ಲ ಸಲ್ಲದನ್ನ ಪ್ರಕೃತಿಯನ್ನ ನಾಶ ಮಾಡಿ. ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಚಂದ್ರಶೇಖರ ಶೆಟ್ಟಿಯವರು ಶುಭಾಶಂಸನೆಯನ್ನು ಗೈದರು. ಒಬ್ಬ ಭಕ್ತನಿಗೆ ಜಲವೆಂದರೆ ಕೇವಲ ನೀರಲ್ಲ, ಅದು ಪಾವನ ತೀರ್ಥ. ಮರವೆಂದರೆ ಬರೀ ಕಟ್ಟಿಗೆಯಲ್ಲ, ಅದು ಶ್ರೀಗಂಧದ ಚಕ್ಕೆ. ವಾಯುವೆಂದರೆ ಬರೀ ಹವೆಯಲ್ಲ, ಉಸಿರದು ಪಂಚಪ್ರಾಣ. ದೇವರೆಂದರೆ ಬರೀ ವಿಗ್ರಹ ಅಲ್ಲ, ಅಂತರ್ಭಾವ ಅನಂತ. ಒಬ್ಬ ಭಕ್ತರಿಗೆ ಎಲ್ಲದರೂ ದೇವರು ಕಾಣ್ತಾನೆ. ಒಂದು ಹೂವು ಅರಳುತ್ತಾ ಇದ್ರೆ ಆ ಹೂವಿನಲ್ಲಿ ದೇವರನ್ನು ನೋಡ್ತಾನೆ, ಹರಿಯುವ ನೀರಿನಲ್ಲಿ ದೇವರನ್ನು ನೋಡ್ತಾನೆ, ಉದಯಿಸುವ ಸೂರ್ಯ ಚಂದ್ರರಲ್ಲಿ ದೇವರನ್ನು ನೋಡ್ತಾನೆ. ನಾವು ಸಂಜೆಯ ಸಮಯ ಮನೆಯಿಂದ ಹೊರಗಡೆ ಬರ್ತೇವೆ, ಶುಭ್ರ ಆಕಾಶವನ್ನು ಒಮ್ಮೆ ನೋಡ್ತೇವೆ, ಆ ನೀಲಿ ಆಕಾಶ, ಆ ಮಿನುಗುವ ನಕ್ಷತ್ರಗಳು, ಅದನ್ನು ನೋಡ್ತಾವಾಗ ಆ ದಿಗಂತವನ್ನೇ ದಿಟ್ಟಿಸಿ ನೋಡುವ ನಾವು ಆ ದಿಗಂತದಲ್ಲಿ ದೇವರನ್ನ ಕಾಣ್ತೇವೆ. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ತಗ್ಗರ್ಸೆ ಇಲ್ಲಿನ ಆಡಳಿತ ಧರ್ಮದರ್ಶಿಗಳಾದ ಟಿ ನಾರಾಯಣ ಹೆಗಡೆ ಅವರು ಅಧ್ಯಕ್ಷತೆಯನ್ನು ವಹಿಸಿ ಅಧ್ಯಕ್ಷೀಯ ಮಾತುಗಳು. ಯಾವುದೇ ಒಂದು ಕಾರ್ಯಕ್ರಮ ಮಾಡುವಾಗ ಕಷ್ಟ ಉಂಟಂತ ನಮಗೆ ಗೊತ್ತುಂಟು, ಆ ಕಷ್ಟದಲ್ಲಿ ಕಷ್ಟದ ಮೇಲೆ ಕಷ್ಟವೂ ಕೂಡ ಬಂತು, ಆದ್ರೆ ಕೊನೆಗೆ ಇದು ಪರಿಪೂರ್ಣ ಆದಕ್ಕೆ ಬಹಳ ಸಂತೋಷ ಆಯ್ತು. ಯಾಕೆಂದ್ರೆ ಈ ದೇವಸ್ಥಾನದ ಸುತ್ತುಪೌಳಿ ಅಥವಾ ಈ ದೇವಸ್ಥಾನದ ಕಾರ್ಯಕ್ರಮವು ನಾನು ಮಾಡಿದಂತೇಳಿ ಹೇಳ್ತಾ ಇಲ್ಲ, ಯಾಕಂದ್ರೆ ಇದು ನನಗೊಂದು ಭಾಗ್ಯ, ದೇವರು ಕೊಟ್ಟಂತ ಒಂದು ವರ. ಈ ನಮ್ಮೆಲ್ಲರ ಸಹಕಾರದಿಂದ, ಅನೇಕ ದಾನಿಗಳ ಒಂದು ನೆರವಿನಿಂದ, ಸಹಕಾರದಿಂದ ಈ ಒಂದು ಕೆಲಸವನ್ನು ನಾವು ಮಾಡಿದ್ದೇವೆ. ಆದ್ರೆ ಇದು ನನ್ನ ಒಂದು ಭಾಗ್ಯ ಅಂತ ಹೇಳ್ತೇನೆ. ಕಾರಣ ಒಬ್ಬರಿಂದ ಆಗ್ತಕ್ಕಂಥದ್ದಲ್ಲ, ದೇವಸ್ಥಾನವು ಕೂಡ ಹತ್ತು ಹಲವಾರು ಮಂದಿಗಳ ಸಹಕಾರದಿಂದ ಮಾಡಬೇಕು. ಯಾರ ಒಬ್ಬರಿಂದ ಈ ದೇವಸ್ಥಾನದ್ದು ಆಗಬಾರದು. ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವಾಗ ಸುಮಾರು 77 ವರ್ಷ ಖರ್ಚು ಆಯ್ತು, ಅದಕ್ಕೆ ಅನೇಕ ದಾನಿಗಳು ಸಹಕಾರ ಕೊಟ್ಟಿದ್ದಾರೆ. ತಂತ್ರಿಗಳಾದ ಕೆಂಜ ಶ್ರೀಧರ್ ತಂತ್ರಿಗಳು ಅನಿಸಿಕೆಗಳನ್ನು ಹಂಚಿಕೊಂಡರು. ತಗ್ಗರ್ಸಿ ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರದ ಬಗ್ಗೆ ಶ್ರೀ ಎ ವಿ ಮಾಧವನ್ ಪುದುವಾಳ್ ಅವರು ಅಷ್ಟಮಂಗಲ ಪ್ರಶ್ನೆ ಇಟ್ಟಾಗ ನಮ್ಮ ಶ್ರೀ ನಾರಾಯಣ ಹೆಗಡೆಯವರು ನಮಗೆ ಒಂದು ತಂತ್ರಿಗಳನ್ನು ನೀವು ಕೊಡಬೇಕು ಅಂತ ಹೇಳಿ ಮಾಧವನ್ ಪುದುವಾಳರಿಗೆ ಹೇಳಿದ್ದರಿಂದ ನಮ್ಮ ಮಾಧವನ್ ಪುದುವಾಳರ ಒಂದು ಶಾಲೆಯಲ್ಲಿ ಓದಿದಂತಹ ನಾವು ನಿಮಗೆ ಕೇಳಿಯ ಶ್ರೀಧರ ತಂತ್ರಿಗಳು ನಾನು ಕೊಡ್ತೇನೆ ಅಂತ ಹೇಳಿ ಕೊಟ್ಟು
ಬೈಂದೂರಿನ ಊರಿಗೆ ಪ್ರಥಮವಾಗಿ ನಮ್ಮನ್ನು ಪ್ರವೇಶ ಮಾಡಿದಂತಹ ವ್ಯಕ್ತಿಗಳಲ್ಲಿ ನಾರಾಯಣ ಹೆಗಡೆಯವರು ಒಬ್ಬರು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕೆಂತ ಹೇಳಿದ್ರೆ ಮೊದಲಿನ ಇದು ದೇವಸ್ಥಾನ, ಅವರು ಈ ಊರಿಗೆ ನಮ್ಮನ್ನು ಕರೆಸಿದ ನಂತರ ನಮ್ಮ ಕಾರ್ಯಕ್ರಮ ಎಲ್ಲ ನೋಡಿದ ನಂತರ ಈ ಪರಿಸರದ ಕೆಲವು ದೇವಸ್ಥಾನಗಳು ಗರಡಿಗಳಲ್ಲಿಯೂ ಕೂಡ ಪ್ರತಿಷ್ಠಾ ಕಾರ್ಯಕ್ರಮವನ್ನು ನಮ್ಮ ಮುಖೇನ ದೇವರು ನಡೆಸಿದ್ದಾರೆ. ಕಾರ್ಯಕ್ರಮದಲ್ಲಿ ಮಂಗಳೂರು ಶ್ರೀ ರಾಮಕೃಷ್ಣ ಕಾಲೇಜಿನ ಪ್ರಾಂಶುಪಾಲರಾದ ಬಾಲಕೃಷ್ಣ ಶೆಟ್ಟಿ, ಹುಬ್ಬಳ್ಳಿಯ ಉದ್ಯಮಿಗಳಾದ ಆರ್ಎಸ್ ಶೆಟ್ಟಿ, ಧಾರವಾಡದ ಉದ್ಯಮಿಗಳಾದ ಯುಬಿ ಶೆಟ್ಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಸನ್ಮಾನ ಸೇರಿದಂತೆ ಮತ್ತಿತರ ಕಾರ್ಯಕ್ರಮಗಳು ನೆರವೇರಲ್ಪಟ್ಟವು. ಜೂನ್ 8ರಂದು ಅನ್ನ ಸಂತರ್ಪಣೆಯನ್ನು ಶ್ರೀಮತಿ ಮತ್ತು ಶ್ರೀ ಕೆ ಬಾಬು ಶೆಟ್ಟಿ ಹಾಗೂ ಮಕ್ಕಳು ಅದಿತಿ ದಗ್ಗರ್ಸೆ ಇವರು ಸೇವಾ ರೂಪದಲ್ಲಿ ನೀಡಿದ್ದರು.